ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದಲ್ಲಿ 15ರಿಂದ ಮತ್ತೆ ಲಾಕ್ಡೌನ್ ಅಂದ್ರೆ ಜೂನ್ 15ರಿಂದ ಮತ್ತೆ ಲಾಕ್ಡೌನ್ ಆಗಲಿದೆ ಎಂದು ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಹೇಳಿದ್ದಾರೆ. ರಾಯಚೂರು ಹಾಗೂ ಸಿಂಧನೂರು ನಗರ ವ್ಯಾಪ್ತಿಯಲ್ಲಿ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಹೆಚ್ಚಾಗಿದ್ದರಿಂದ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು. ಇದನ್ನು ನಿಯಂತ್ರಣ ಮಾಡಲು ಲಾಕ್ಡೌನ್ ಒಂದೇ ಪರಿಹಾರ ಎಂದು ಈಗಾಗಲೇ ತಿಳಿಸಿದ್ದಾರೆ. ಇನ್ನು ಜೂನ್ 15ರಿಂದ ಜೂನ್ 22ರವರೆಗೆ ಲಾಕ್ಡೌನ್ ಮುಂದುವರಿಸಲಾಗುವುದು ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಸ್ಟಾಕ್ ಹೋಲ್ಡರ್ಸ್ ಜೊತೆ ಚರ್ಚೆನೂ ಕೂಡ ಮಾಡಿದ್ದೀವಿ. ಮಾಡಿ ಈಗ ಮುಂದೆ ಯಾವ ರೀತಿಯಲ್ಲಿ ಇದನ್ನು ತಡೆಗಟ್ಟಬೇಕು ಎಂಬ ವಿಷಯವನ್ನು ಸಮಾಲೋಚನೆ ಮಾಡಿ ನಂತರ ನಮಗೆ ಏನು ಗೊತ್ತಾಯಿತು ಅಂದ್ರೆ ಈ ಪ್ರಕರಣಗಳು ಹೆಚ್ಚಿಗೆ ಬರೋದು ನಗರ ಪ್ರದೇಶಗಳಲ್ಲಿ. ಅಂದ್ರೆ ಪ್ರಮುಖವಾಗಿ ಹೇಳಬೇಕಾದರೆ ಎರಡು ನಗರಗಳು, ಅದು ರಾಯಚೂರು ಮತ್ತು ಸಿಂಧನೂರು ಟೌನ್ಗಳಲ್ಲಿ ಈ ಪ್ರಕರಣಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದೆ. ಗ್ರಾಮೀಣ ಭಾಗದಲ್ಲಿ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಬರ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಒಂದು ಎರಡು ಈ ತರ ಪ್ರಕರಣಗಳು ಬರ್ತದೆ. ಅಲ್ಲಿ ನಾವು ಕಂಟೈನ್ಮೆಂಟ್ ಝೋನ್ ಮಾಡ್ತಾ ಇದ್ದೀವಿ. ಕಂಟೈನ್ಮೆಂಟ್ ಝೋನ್ ಮಾಡಿ ಮತ್ತೆ ಹೆಲ್ತ್ ಸರ್ವೆ ಮಾಡಿ ಅಲ್ಲಿರೋರನ್ನು ಕೂಡ ಇದು ಮಾಡ್ತಾ ಇದ್ದೀವಿ. ಸೊ ಸಾಕಷ್ಟು ಸುಮಾರು ಪ್ರಮಾಣದಲ್ಲಿ ಕಂಟೈನ್ಮೆಂಟ್ ಝೋನ್ಗಳನ್ನು ಕೂಡ ಈಗಾಗಲೇ ನಾವು ಡಿನೋಟಿಫೈ ಮಾಡಿದ್ದೀವಿ. ಸೊ ಅದರಿಂದ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೇನು ಕಂಡು ಬರ್ತಾ ಇಲ್ಲ. ಆದರೆ ಈ ಎರಡು ನಗರಗಳು ಪ್ರಮುಖವಾದ ಸಿಂಧನೂರು ಮತ್ತು ರಾಯಚೂರಿನಲ್ಲಿ ಈ ಪ್ರಕರಣಗಳು ಹೆಚ್ಚಾಗ್ತಾ ಇರೋದರಿಂದ ನಾವು ಕೆಲವು ಚಟುವಟಿಕೆಗಳನ್ನು ಮಾಡಬೇಕೆಂದು ತೀರ್ಮಾನ ಮಾಡಿದ್ದೇವೆ. ಸೊ ಇದು ಎಲ್ಲರನ್ನೂ ಸಮಾಲೋಚಿಸಿ ಪರ್ಟಿಕ್ಯುಲರ್ ಆಗಿ ಜಿಲ್ಲಾ ಉಸ್ತುವಾರಿ ಸಚಿವರವರ ಗಮನಕ್ಕೆ ತಂದು ಅವರ ಅನುಮೋದನೆಯನ್ನು ಕೂಡ ಪಡೆಯಲಾಗಿದೆ. ಸೊ ಈ ಪ್ರಕಾರ ಮುಂದೆ ಏನು ಮಾಡಬೇಕು, ಮುಂದಿನ ದಿನಗಳಲ್ಲಿ ಇದನ್ನು ಕಮ್ಮಿ ಮಾಡೋಕ್ಕೆ ಸಿಂಧನೂರು ರಾಯಚೂರು ಈ ಎರಡು ನಗರಗಳು, ರಾಯಚೂರು ಮತ್ತು ಸಿಂಧನೂರು ನಗರಗಳಲ್ಲಿ ಮಾತ್ರ 15ನೇ ತಾರೀಕಿಂದ ಅಂದರೆ ಬರೋ ಬುಧವಾರದಿಂದ 22ನೇ ತಾರೀಕು ಜುಲೈ ಅಂದರೆ ಒಂದು ವಾರಕ್ಕೆ ಮುಂದಿನ ಬುಧವಾರದಿಂದ ಒಂದು ವಾರ ಕಾಲಕ್ಕೆ ಇದನ್ನು ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಅಂದರೆ ಎಸೆನ್ಷಿಯಲ್ ಗೂಡ್ಸ್ ಅವಶ್ಯಕತೆ ಇರುವ ಅವಶ್ಯಕ ವಸ್ತುಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಚಟುವಟಿಕೆಗಳನ್ನು ಕೂಡ ನಿರ್ಬಂಧಿಸಲಾಗಿದೆ. ಈ ಎರಡು ನಗರ ಪ್ರದೇಶಗಳಿಗೆ ಸೀಮಿತವಾದಂತೆ. ಸೊ ಇದರಲ್ಲೂ ಕೂಡ ಎಸೆನ್ಷಿಯಲ್ ಅಂದರೆ ಈಗಾಗಲೇ ನಿಮಗೆ ಗೊತ್ತಿದ್ದಾಗ ಹಾಲು, ಹಣ್ಣು, ತರಕಾರಿ ಅಂಗಡಿಗಳು ಮತ್ತು ಔಷಧಿ ಅಂಗಡಿಗಳು, ಹಾಸ್ಪಿಟಲ್ಸ್, ವೈದ್ಯಕೀಯ ಸೇವೆಗಳು, ಆಂಬ್ಯುಲೆನ್ಸಸ್, ಫೈರ್ ಸರ್ವಿಸಸ್ ಇಂಥವು ವಿಚಾರಗಳನ್ನು ಹೊರತುಪಡಿಸಿ ಈ ಎರಡು ನಗರ ಪ್ರದೇಶಗಳಿಗೆ ಸೀಮಿತವಾದಂತೆ ಉಳಿದ ಎಲ್ಲ ಚಟುವಟಿಕೆಗಳನ್ನು ಕೂಡ ನಿರ್ಬಂಧಿಸಲಾಗಿದೆ. ಅಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಗಲಿ, ಹೌದು, ಈ ಎರಡು ನಗರ ಪ್ರದೇಶಗಳಿಗೆ ಸೀಮಿತವಾದಂತೆ ಈ ಅವಶ್ಯಕ ವಸ್ತುಗಳನ್ನು ಹೊರತುಪಡಿಸಿ ಉಳಿದ ವಿಚಾರಗಳನ್ನು ಕೂಡ ಒಂದು ವಾರ ಕಾಲಕ್ಕೆ ನಿರ್ಬಂಧಿಸಲಾಗಿದೆ. ಮತ್ತು ಇನ್ನು ಉಳಿದ